ವೀಕ್ಷಕರೆ, ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿದ್ದ ಸರಸು ಧಾರಾವಾಹಿಯ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನಗೆದ್ದಿರುವ ನಟ ಸ್ಕಂದ ಅಶೋಕ್ ತಂದೆಯಾದ ಸಂಭ್ರಮದಲ್ಲಿದ್ದಾರೆ. ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಟ ಸ್ಕಂದ ತನ್ನ ಮುದ್ದು ಮಗಳನ್ನು ಅಭಿಮಾನಿಗಳಿಗೆ ಪರಿಚಯಿಸಿದ್ದಾರೆ. ಮಗಳ ಫೋಟೋವನ್ನು ಸ್ಕಂದ ಅಶೋಕ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಮಗಳು ಮತ್ತು ಪತ್ನಿ ಶಿಖಾ ಜೊತೆ ಫೋಟೋಶೂಟ್ ಮಾಡಿಸಿರುವ ಸುಂದರ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ಅಂದ ಹಾಗೆ ಆಗಸ್ಟ್ ತಿಂಗಳಲ್ಲಿ ಶಿಖಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಈಗಾಗಲೇ ಮಗಳಿಗೆ 3 ತಿಂಗಳು ತುಂಬಿದ್ದು ಮುದ್ದು ಮಗಳಿಗೆ ಇನ್ನೂ ಹೆಸರಿಟ್ಟಿಲ್ಲ. ಸದ್ಯದಲ್ಲೇ ನಾಮಕರಣ ಶಾಸ್ತ್ರ ಮಾಡುವ ಸಾಧ್ಯತೆ ಇದೆ. ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಪುಟ್ಟ ರಾಜಕುಮಾರಿಯನ್ನು ಪರಿಚಯಿಸುತ್ತಿದ್ದೇವೆ. ತಮ್ಮ ಮುದ್ದಾದ ಮಗುವನ್ನು ನೋಡಲು ಕಾಯುತ್ತಿದ್ದ ನಮ್ಮ ಹಿತೈಷಿಗಳಿಗಾಗಿ ಎಂದು ಬರೆದುಕೊಂಡು ಎಲ್ಲರಿಗೂ ದೀಪಾವಳಿಯ ಶುಭಾಶಯ ತಿಳಿಸಿದ್ದಾರೆ. 2018 ರಲ್ಲಿ ಹಸೆಮಣೆ ಏರಿದ್ದ ಸ್ಕಂದ ಅಶೋಕ್ ಅಂದ ಹಾಗೆ ಪತ್ನಿ ಶಿಖಾ ಅವರದ್ದು ಪ್ರೇಮ ವಿವಾಹ. 2 ವರ್ಷಗಳ ಹಿಂದೆ ಅಂದರೆ 2018 ರಲ್ಲಿ ಸ್ಕಂದ ಮತ್ತು ಶಿಖಾ ಅದ್ದೂರಿಯಾಗಿ ಹಸೆಮಣೆ ಏರಿದ್ದರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸ್ಕಂದ ಅಶೋಕ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸ್ಕಂದ ಅಶೋಕ್ ಮದುವೆಗೆ ಸ್ಯಾಂಡಲ್ವುಡ್ ಗಣ್ಯರು ಕಿರುತೆರೆ ಕಲಾವಿದರು ಸಾಕ್ಷಿಯಾಗಿದ್ದರು.